नमस्कार अमोघ न्यूज के स्वागत नानु स्मिता। कानून सचिव तवरूर चिक्कनायकनहल्ली तालूकिनल्ली डबल मर्डर आगिरुव घटने नडेदिदे। चिक्कनायकनहल्ली तालूकु अंदरे शांति सहनेगे हेसरुवासि, आदरे निन्ने रात्रि नडेद घटने इडी तालूकन्ने बेच्चि बीळिसिदे। हौदु, कळेद रात्रि 11 गंटे सुमारिगे न्याय माडो विचारक्के इब्बर नडुवे गलाटे नडेदित्तु। गलाटे अतिरेकक्के होगि निन्ने रात्रि 11 KA 44 A0672 टाटा एस वाहन गुद्धिसी कोले माडलागिदे। अशोक सोमशेखर नायक कोलेयाद दुर्दैविगळाद्रे नागराज नायक कोले माडिद दुष्कर्मी। कोले माडिद नागराज नायक आरोपियन्न हंदनकेरे पोलीसरु वशक्के पडेदिद्दु, हळे वैषम्य हिन्नेले ग्राम पंचायति उपाध्यक्षन अशोकनन्न कोले माडलागिदे। मृत अशोक नायकन स्नेहित सोमशेखर्गू गंभीर गायवागिद्दु, सावु बदुकिन नडुवे होराट माडुत्तिद्दाने। गजेंद्र, न्यूस डेस्क, अमोघ टीवी। ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಇತಿಹಾಸ ಪ್ರಸಿದ್ಧ ಪವಿತ್ರ ಪುಣ್ಯ ತಾಣವಾಗಿರುವ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಕೆ ಕೃಷ್ಣರೆಡ್ಡಿ ಪತ್ನಿ ಹಾಗೂ ರೂಪಾ ಕೃಷ್ಣರೆಡ್ಡಿ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು। ದರ್ಗಾ ಮುಜಾವರಾದ ರಹಮತುಲ್ಲಾ ಅವರ ಮನೆಯಿಂದ ಚಾದರ್ ತಂದು ದರ್ಗಾಗೆ ಹೊದಿಸಿ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆಯಾಗುತ್ತಿದ್ದು ಕೆರೆ ಕುಂಟೆಗಳು ತುಂಬಿವೆ। ಹಾಗೆಯೇ ಇಡೀ ಜಗತ್ತನ್ನು ತಲ್ಲಣಿಸಿದ ಕೊರೋನಾ ಮಹಾಮಾರಿಯೂ ಕೂಡ ರಾಜ್ಯದಲ್ಲಿ ಗಣನೀಯವಾಗಿ ಇಳಿಕೆಯಾಗುತ್ತಿದ್ದು ರಾಜ್ಯದ ಜನರು ನೆಮ್ಮದಿ ಕಾಣುತ್ತಿದ್ದಾರೆ। ಮುಂದಿನ ವರ್ಷಗಳಲ್ಲಿಯೂ ಸಹ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗಲಿ, ಯಾವುದೇ ರೋಗ ರುಜಿನಗಳು ಬಾರದಂತೆ ಜನತೆಯೂ ಸುಖ ಸಂತೋಷದಿಂದ ಬಾಳುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು। ಈ ಸಂದರ್ಭದಲ್ಲಿ ಮಿಲಿಟರಿ ಶ್ರೀನಿವಾಸ, ವೇಣು, ಟೊಮೊಟೊ, ಗೌಜಪಾಷ, ನಗರಸಭಾ ಸದಸ್ಯ ಮಂಜು ಪಾಲ್ಗೊಂಡಿದ್ದರು। ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ। ಒಂದು ದೇಶದ ಪರಿಕಲ್ಪನೆ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಜಾರಿಗೆ ತಂದಿರುವ ಇಶ್ರಮ ಕಾರ್ಡ್ ಪಡೆಯುವ ಎಲ್ಲರಿಗೂ ಇನ್ನು ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಅನುದಾನಗಳು, ರಿಯಾಯಿತಿ ಹಣ ಆ ಕಾರ್ಡ್ ಮುಖಾಂತರವೇ ರವಾನಿಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಸರ್ಎಂಇ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಸಿ ಪ್ರಕಾಶ್ ತಿಳಿಸಿದರು। ಚಿಕ್ಕಬಳ್ಳಾಪುರ ನಗರದ ಸರ್ಎಂವಿ ಕಾರ್ಮಿಕ ಸೇವಾ ಸಂಘದ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆ ಅಸಂಘಟಿತ ಕಾರ್ಮಿಕರಿಗೆ ಇಶ್ರಮ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಸಿ ಪ್ರಕಾಶ್, ಆಗಸ್ಟ್ 26ರಂದು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರದ ಇಶ್ರಮ ಕಾರ್ಡ್ ಯಾವುದೇ ವರ್ಗದ ಅಸಂಘಟಿತ ಕಾರ್ಮಿಕರೆಲ್ಲರಿಗೂ ಪಡೆಯಲು ಅರ್ಹರಾಗಿರುತ್ತಾರೆ। ಇಶ್ರಮ ಕಾರ್ಡ್ ಯೋಜನೆಯನ್ನ ಜಾರಿಗೆ ತಂದಿದೆ। ಕ್ಷೌರಿಕ, ಮಡಿವಾಳ, ಬೆಸ್ತ, ಕುಂಬಾರ, ಕಮ್ಮಾರ, ಬಡಗಿ, ಚಮ್ಮಾರ್, ದರ್ಜಿ, ತೊಟ್ಟಿ, ತಳವಾರ, ಕುಳುವಾಡಿ, ಚಿಂದಿ ಆಯುವವರು, ಛಾಯಾಗ್ರಾಹಕರು, ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರೂ ಈ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ। ಆದುದರಿಂದ ಕಾರ್ಮಿಕ ಸಂಘಟನೆಗಳು ಈ ಕಾರ್ಡ್ ಕೊಡಿಸಲು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಕರೆ ನೀಡಿದರು। ಕರ್ನಾಟಕ ರಾಜ್ಯ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ಏನು ಕೇಂದ್ರ ಸರ್ಕಾರ ಈ ಶ್ರಮ್ ಕಾರ್ಡ್ ಕೊಟ್ಟಲ್ಲ ಅಂತ ಬಿಡುಗಡೆ ಮಾಡೈತೆ, ಎಲ್ಲ ಅಸಂಘಟಿತ ಕಾರ್ಮಿಕರನ್ನ ಒಂದು ವೇದಿಕೆ ಸೃಷ್ಟಿ ಮಾಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಇದು ಎಲ್ಲ ಒಂದು ಅಸಂಘಟಿತ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ನಿರ್ಧಾರ ತಗೊಂಡಿದ್ದಾರೆ, ತುಂಬ ಚೆನ್ನಾಗೈತೆ। ಯಾಕಂದರೆ ಅದು ಬರೀ ಹೆಸರಿಗಷ್ಟೇ ಇರಬಾರ್ದು, ಮುಂದಿನ ದಿನಗಳಲ್ಲಿ ಏನೇನು ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ತೈತೆ ಅದೆಲ್ಲ ಒಂದೇ ವೇದಿಕೆಯಲ್ಲಿ ಇವಾಗ ಏನು ಡೇಟಾ ಕಲೆಕ್ಟ್ ಮಾಡ್ತಾ ಇದೆ ಅದೇ ರೀತಿ ಅವ್ರಿಗೆ ಬರ್ತಕ್ಕಂಥ ಒಂದು ಫಲಾನುಭವಿಗೆ ಬೆನಿಫಿಟ್ಟು ಕೂಡ ಅದೇ ರೀತಿ ತಲುಪಿಸ್ಬೇಕನ್ನೋ ಒಂದು ಉದ್ದೇಶ ನಮ್ಮದು ಐತೆ। ಎಲ್ಲನೂ ಸರ್ಕಾರನೇ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ತುಂಬ ಒಳ್ಳೆ ಆಲೋಚನೆ ಮಾಡಿ ಮಾಡಿರ್ತಕ್ಕಂಥ ಒಂದು ಈ ಶ್ರಮ್ ಕಾರ್ಡ್ದು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಎಲ್ಲರೂ ಮಾಹಿತಿ ತಿಳ್ಕೊಂಡು ಇದು ಈಗಾಗಲೇ ನೋಂದಣಿ ಮಾಡ್ಕೋಬೇಕು, ಮುಂದಿನ ದಿನಗಳಲ್ಲಿ ಇದು ತುಂಬ ಅವಶ್ಯಕ ಕಾರ್ಮಿಕರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ। ಇವಾಗ ಏನು ಪರ್ಮನೆಂಟ್ ಅಕೌಂಟ್ ಅಂತ ನಾವು ಇದು ಮಾಡ್ತಾ ಇದೀವಿ, ಇದು ಥರ ಒಂದು ಲೇಬರ್ಗೆ ಪರ್ಮನೆಂಟ್ ಐಡೆಂಟಿಟಿ ಅನ್ನೋವಂಥದ್ದು ಮಾಡಿದ್ದಾರೆ, ತುಂಬ ಅಚ್ಚುಕಟ್ಟಾಗೈತೆ, ತುಂಬ ಚೆನ್ನಾಗೇ ಐತೆ। ಆದರೆ ಒಂದು ಈಗ ಇರ್ತಕ್ಕಂಥ ಅಸಂಘಟಿತ ವಲಯ ತುಂಬ ದೊಡ್ಡದಿದೆ, ಕಾರ್ಮಿಕರು ನೋಂದಣಿ ಆಗಿರ್ತಕ್ಕಂಥವ್ರಿಗಿಂತ ನೋಂದಣಿ ಆಗದೇ ಇರ್ತಾರೋ ಸುಮಾರು ಜನ ಇದ್ದಾರೆ, ಸಾಕಷ್ಟು ಲಕ್ಷಗಟ್ಟಲೆ ನಮ್ಮ ಜಿಲ್ಲೆಯಲ್ಲೇ ಒಂದು 5 ಲಕ್ಷಕ್ಕಿಂತ ಅಧಿಕವಾಗಿ ಅಸಂಘಟಿತರಿದ್ದಾರೆ।
ಇದೇ ರೀತಿ ಬೇರೆ ಜಿಲ್ಲೆಗಳು ನಾವು ತಗೊಳ್ಳೋಕಾದ್ರೆ ಸಾಕಷ್ಟು ಜನ ಸಂಘಟಿತರು ಇದ್ದಾರೆ ಎಲ್ಲರೂ ನೋಂದಣಿ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಇವೇಳೆಯಲ್ಲಿ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ ಕಾರ್ಮಿಕರಿಗೆ ಇಷ್ಟಮ ಕಾರ್ಡ್ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಮಿಕ ಅಧಿಕಾರಿ ಮಂಜುಳಾ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಚಾಂದ್ ಸಮಾಜ ಸೇವಕ ಹೋಟೆಲ್ ರಮಣ್ಣ ಸವಬಿಷ್ಟಿ ಸಂಸ್ಥೆ ಸಂಸ್ಥಾಪಕಿ ನರ್ಮದಾ ರೆಡ್ಡಿ ನಗರಸಭಾ ಸದಸ್ಯರಾದ ಆರ್ ಮಠಮಪ್ಪ ಇತರರು ವೇದಿಕೆಯಲ್ಲಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಗೌರಿಬಿದನೂರಿನ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಅಂಗವಾಗಿ ಕೇಶಮುಂಡನ ಮಾಡಿಸಿಕೊಂಡು ಶ್ರದ್ಧಾಂಜಲಿ ಅರ್ಪಿಸಿದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ 8ನೇ ದಿನದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ತಿಪಟೂರು ಪಟ್ಟಣದ ರಂಗಾಪುರ ರಸ್ತೆ ಗಾಂಧಿನಗರ 2ನೇ ಕ್ರಾಸ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಲಾಯಿತು ಪುಣ್ಯಸ್ಮರಣೆ ಅಂಗವಾಗಿ ಅಭಿಮಾನಿಗಳು ಕೇಶಮುಂಡನ ಮಾಡಿಸಿಕೊಂಡರು ಪುಣ್ಯಸ್ಮರಣೆ ಅಂಗವಾಗಿ ಅನ್ನ ಸಂತರ್ಪಣೆ ಮಾಡಿ ಸಿಹಿ ವಿತರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಶ್ರೀ ಶಾರದಾ ಬ್ಯಾಂಡ್ಸೆಟ್ ಮಾಲೀಕರಾದ ಟಿಸಿ ಮಂಜುನಾಥ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ಅಗಲಿಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟ ಉಂಟಾಗಿದೆ 9ನೇ ದಿನದ ಪುಣ್ಯತಿಥಿಗೆ ಬೆಂಗಳೂರು ಕಂಠೀರವ ಸ್ಟುಡಿಯೋ ಬಳಿ ಸಮಾಧಿ ದರ್ಶನಕ್ಕೆ ತೆರಳುತ್ತಿರುವ ಕಾರಣ 8ನೇ ದಿನಕ್ಕೆ ಪುಣ್ಯಸ್ಮರಣೆ ಆಚರಿಸುತ್ತಿರುವುದಾಗಿ ತಿಳಿಸಿದರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾದ ರವಿಚಂದ್ರ ನಟರಾಜ್ ವಿಜಯಕುಮಾರ್ ಪಿಕೆ ಪ್ರವೀಣ್ ಶ್ರೀಧರ್ ಬಾಬು ಶಿವಕುಮಾರ್ ಹರೀಶ್ ರಂಗನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಪಾವಗಡ ಪುರಸಭೆ ಸಭೆಗೆ ಪ್ರಭಾರ ಅಧ್ಯಕ್ಷರಾಗಿ ಸುಧಾಲಕ್ಷ್ಮಿ ಪ್ರಮೋದ್ ಆಯ್ಕೆಯಾಗಿದ್ದಾರೆ ಈ ಕುರಿತಾದ ವರದಿ ಇಲ್ಲಿದೆ ನೋಡಿ ಪಾವಗಡ ಪಟ್ಟಣದ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ರಾಮಂಜಿನಪ್ಪ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾಧಿಕಾರಿ ಸೂಚನೆಯಂತೆ ಪ್ರಭಾರ ಅಧ್ಯಕ್ಷರಾಗಿ ಸುಧಾಲಕ್ಷ್ಮಿ ಈಗಾಗಲೇ ಉಪಾಧ್ಯಕ್ಷರಾಗಿ ಇದ್ದು ಮುಂದಿನ ಅಧ್ಯಕ್ಷರ ಚುನಾವಣೆ ನಡೆಯುವವರೆಗೂ ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಈ ವೇಳೆ ಮಾಜಿ ಅಧ್ಯಕ್ಷ ರಾಮಂಜಿನಪ್ಪ ಪ್ರಮೋದ್ ಕುಮಾರ್ ಮುಖ್ಯಾಧಿಕಾರಿ ಅರ್ಚನಾ ಹಾಗೂ ಪುರಸಭೆ ಸದಸ್ಯರು ಇದ್ದರು ಇಮ್ರಾನ್ ಉಲ್ಲಾ ಅಮೋಕ್ ಟಿವಿ ಪಾವಗಡ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಹಿನ್ನಡೆ ಅನುಭವಿಸಿದರು ನಮ್ಮ ಪಕ್ಷದಲ್ಲೇ ತರಬೇತಿ ಹೊಂದಿ ಬೇರೆ ಪಕ್ಷಕ್ಕೆ ಆಡಳಿತ ಆಸೆಗೆ ಪಕ್ಷಾಂತರವಾಗುವುದು ಸರಿಯಲ್ಲ ಎಂದು ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲಿ ನೆಲಮಂಗಲ ಶಾಸಕರ ಈ ಬೇಸರ ಏನಿದು ಸ್ಟೋರಿ ಅಂತೀರಾ ಎಲ್ಲಿದೆ ನೋಡಿ ಒಂದೆಡೆ ಎರಡು ಹೋಬಳಿಗಳ 8 ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಪಕ್ಷಾಂತರ ಮಾಡುವವರ ಬಗ್ಗೆ ನೆಲಮಂಗಲ ಜೆಡಿಎಸ್ ಶಾಸಕ ಬೇಸರ ಮುಂದಿನ ದಿನದಲ್ಲಿ ಪಕ್ಷ ಉತ್ತಮ ಮಟ್ಟಕ್ಕೆ ಬರುತ್ತದೆ ಎಂಬ ವಿಶ್ವಾಸ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಹೋಬಳಿಯ ದಾಸೇನಹಳ್ಳಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ತ್ಯಾಮಗೊಂಡ್ಲು ಹಾಗೂ ಡಾಬಸ್ಪೇಟೆ ಹೋಬಳಿಯ 8 ಗ್ರಾಮಗಳಲ್ಲಿ 2,55,00,000 ವೆಚ್ಚದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಆರ್ಡಿಪಿಆರ್ ಅಡಿ ಬಿಡುಗಡೆಯಾಗಿ ವಾಪಸ್ಸಾಗಿದ್ದ ಹಣ ಇದೀಗ ಮತ್ತೆ ಬಿಡುಗಡೆಯಾಗಿ ಕಾಮಗಾರಿ ಪ್ರಾರಂಭವಾಗಿದೆ ಗಡಿ ಪಂಚಾಯಿತಿಗಳಾದ ಮರಳಕುಂಟೆ ಹಸಿರುವಳ್ಳಿ ಗ್ರಾಮಗಳಿಗೆ ಸಾಕಷ್ಟು ಅನುದಾನ ನೀಡಿದ್ದೇವೆ ಹಸಿರುವಳ್ಳಿ ಪಂಚಾಯಿತಿಗೆ 1.5 ಕೋಟಿ ಅನುದಾನ ನೀಡಿದ್ದೇವೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬೇಡ ಇನ್ನು ಹಸಿರುವಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಮುದ್ದಲಿಂಗಯ್ಯನ ಪಾಳ್ಯದ ಕೆರೆಯಲ್ಲಿರುವ ಕೊಳವೆ ಬಾವಿಗೆ ಕಿಡಿಗೇಡಿಗಳು ತುಂಡನ್ನು ಹಾಕಿರುವುದು ಬೇಸರ ತಂದಿದೆ ಸರ್ಕಾರದ ಮೂಲಭೂತ ಸೌಲಭ್ಯಗಳನ್ನು ಧನಾತ್ಮಕವಾಗಿ ಬಳಸಿಕೊಳ್ಳಿ ಅಂತ ಕರೆ ನೀಡಿದರು ಈ ಒಂದು ದ್ವೇಷದ ರಾಜಕಾರಣ ಹೋಗಬೇಕು ಮತ್ತು ಪಕ್ಷಾತೀತವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಅಭಿವೃದ್ಧಿ ಆಗುತ್ತೆ ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಅದು ಭಾಳ ಶ್ಲಾಘನೆ ಯಾಕಂತಂದರೆ ಹಸಿರುಳ್ಳಿನಲ್ಲಿ ಆಗಿರ್ತಕ್ಕಂಥ ಭಾಳ ಚೆನ್ನಾಗಿ ನೀರು ಸಿಕ್ಕಿತ್ತು ಅಲ್ಲಿ ಯಾರೋ ಅಲ್ಲಿ ಊರಿನ ದ್ವೇಷದ ರಾಜಕಾರಣ ಅದು ಹಾಗಾಗಿ ಇದು ಮಾಡೋ ತಪ್ಪು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಈ ಥರ ಕೆಲಸ ಮಾಡಬೇಡಿ ಯಾಕೆಂತಂದರೆ ಇದು ಸಾರ್ವಜನಿಕರಿಗೋಸ್ಕರ ಮಾಡ್ತಿರ್ತಕ್ಕಂಥ ಕೆಲಸ ನೀರು ಚರಂಡಿ ರಸ್ತೆ ಮತ್ತು ವಿದ್ಯುಚ್ಛಕ್ತಿ ಕೊಡ್ತಕ್ಕಂಥದ್ದು ಮೂಲಭೂತ ಸೌಕರ್ಯ ನಮ್ಮದು ಆ ಒಂದು ಸೌಕರ್ಯವನ್ನು ನೀವು ಕೊಟ್ಟಿರೋದನ್ನ ನೀವು ವಂಚನೆ ಮಾಡಿಕೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ದಯವಿಟ್ಟು ಆ ರೀತಿ ಕೆಲಸ ಮಾಡಬೇಡಿ ನಮ್ಮ ಕೈಲಾದಷ್ಟು
ಆದಷ್ಟು ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ. ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದೇವೆ. ಹಾಗಾಗಿ ಮೂಲಭೂತ ಸೌಕರ್ಯಕ್ಕೆ ನೀವು ಚ್ಯುತಿ ತರಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಉಪಚುನಾವಣೆ ರಾಜಕೀಯದ ಬಗ್ಗೆ ಮಾತನಾಡಿದ ಶಾಸಕರು, ನಮ್ಮ ಪಕ್ಷದಲ್ಲಿ ತರಬೇತಿ ಹೊಂದಿ ಬೇರೆಡೆ ಅಧಿಕಾರದ ಲಾಲಾಸೆಗೆ ಬೀಳುವುದು ಸರಿಯಲ್ಲ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ 14ರ ತಿಂಗಳಲ್ಲಿ 43,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರುವುದನ್ನು ಹಾಗೂ ಗ್ರಾಮ ವಾಸ್ತವ್ಯ, ಲಾಟರಿ ನಿಷೇಧ, ಸೈಕಲ್ ವಿತರಣೆಯನ್ನು ಯಾರೂ ಮರೆಯಬಾರದು. ಇಂದು ಸಹ ತ್ಯಾಮಗುಂಡ್ಲು ಹೋಬಳಿಯ ಹಸಿರುವಳ್ಳಿ, ಇಸುವನಹಳ್ಳಿ ಪಾಳ್ಯ, ಡಬಸ್ಪೇಟೆ ಹೋಬಳಿಯ ಬರಗೂರು, ಎಲೆಕ್ಯಾತನಹಳ್ಳಿ, ದಾಸಿನಹಳ್ಳಿ, ದೇವರ ಹೊಸಳ್ಳಿ, ಅಗಳಕುಪ್ಪೆ ಗ್ರಾಮಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ. ನಮಗೆ ಯಾವ ಸ್ಥಾನಮಾನ ಇದೆ ಅಂತ ಗೊತ್ತು. ಅದರ ಮುಂದೆ ನಾವು ಅದನ್ನು ನಿಜವಾಗ್ಲೂ ಇಂಪ್ರೂವ್ ಮಾಡ್ಕೊತೀವಿ. ಯಾಕಂತಂದರೆ ಇದು ನಮಗೆ ಎಚ್ಚರಿಕೆ ಗಂಟೆ ಇದು. ಹಾಗಾಗಿ ಮುಂದೆ ನಾವು ಅದನ್ನು ಸರಿಪಡಿಸ್ಕೊಂಡು ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ಒಂದು ತನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ. ಏನಾಗಿದೆ ದೇವೇಗೌಡರ ಅಪ್ಪಾಜಿ ಏನು ಮಾಡಿದ್ದಾರೆ ಅಂತ ಒಂದು ಫ್ಯಾಕ್ಟ್ರಿ ಇದು, ಇದನ್ನೆಲ್ಲ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ. ಪ್ರೊಡಕ್ಷನ್ ಮಾಡಿ ಮಿನಿಸ್ಟ್ರಾಗಿ ಅವರು ಮನಗೊಳ್ಳಿ ಅವರು ಮಿನಿಸ್ಟ್ರಾಗಿ ತೀರ್ಕೊಂಡ್ರು. ತೀರ್ಕೊಂಡಾದ್ಮೇಲೆ ಅವ್ರ ಮಗ ಬೇರೆ ಪಕ್ಷಕ್ಕೆ ಹೋದರು. ಹಾಗಾಗಿ ಅವ್ರಿಗೆ ದೇವರು ಏನು ಇದು ಕೊಟ್ಟಿದ್ದಾನೆ ಅಂತ ತಮಗೂ ಗೊತ್ತಿದೆ. ಹಾಗಾಗಿ ಈ ಪ್ರೊಡಕ್ಷನ್ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಒಳ್ಳೆ ಟ್ರೈನಿಂಗ್ ತೊಗೊಂಡು ಬೇರೆ ಕಡೆ ಹೋಗ್ತಾ ಇರೋದು ನಿಜ, ಒಪ್ಕೊತೀನಿ ನಾನು. ಆದರೆ ಇದು ಒಳ್ಳೆಯದಲ್ಲ, ಇದು ಒಳ್ಳೆ ಸೂಚನೆಯೂ ಅಲ್ಲ ಅವರಿಗೆ. ಹಾಗಾಗಿ ದಯವಿಟ್ಟು ಯಾರು ಕೆಲಸ ಮಾಡಿದ್ದಾರೆ ಈ ರಾಜ್ಯಕ್ಕೆ, ಏನೇನು ಕೆಲಸ ಮಾಡಿದ್ದಾರೆ ಅಂತ ತಾವು ಮನಗಟ್ಟು ಆಗಬೇಕು. ಯಾಕೆಂತಂದರೆ ಕುಮಾರಣ್ಣ ಕೇವಲ 14 ತಿಂಗಳಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು 43,000 ಕೋಟಿ, ಅದರಲ್ಲಿ 26,000 ಕೋಟಿ ಇವಾಗ ರಿಲೀಸ್ ಆಗಿದೆ. ಅದನ್ನೆಲ್ಲ ನೆನೆಸ್ಕೋಬೇಕು ರೈತರು. ನಮ್ಮ ರೈತರು ಯಾವುದಾದ್ರೂ ಪಕ್ಷ ರೈತರಿಗೋಸ್ಕರ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂತಂದರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ನೀವು ದೇವೇಗೌಡರಪ್ಪಜಿಯವರು ತೊಗೊಳ್ಳಿ, ಕುಮಾರಣ್ಣವ್ರು ತೊಗೊಳ್ಳಿ, ಯಾವಾಗಲೇ ಬಂದರೂ ಕೂಡ 2013ರಲ್ಲಿ ಒಂದು 20 ತಿಂಗಳಿದ್ದರು, 2004-06ರಲ್ಲಿ ಆವಾಗ 20 ತಿಂಗಳಲ್ಲಿ ಏನೇನು ಮಾಡಿದ್ರು ಅಂತ ತಮಗೆಲ್ಲ ಗೊತ್ತಿದೆ. ಸಾಲ ನಿಷೇಧ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಲಾಟ್ರಿ ನಿಷೇಧ ಇರಬೇಕು, ಈ ಎಲ್ಲ ಕೆಲಸಗಳನ್ನು ಮಾಡಿತ್ತು. ಬೆಂಗಳೂರು ಅಭಿವೃದ್ಧಿನ ಎಷ್ಟು ಫ್ಲೈಓವರ್ಸ್ ಮಾಡಿದ್ದಾರೆ, ಎಷ್ಟು ರಸ್ತೆಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ತಮಗೆ. ಹಾಗಾಗಿ ಆ ಒಂದು ಪಕ್ಷದಲ್ಲಿ ನಮ್ಮ ಎಲ್ಲರ ನಿಲುವು ನಾವು ರೈತರ ಕಡೆ ಇರ್ತಕ್ಕಂಥ ಒಂದು ನಿಲುವು. ಹಾಗಾಗಿ ರೈತರು ದಯವಿಟ್ಟು ನಾನು ಮನವಿ ಮಾಡ್ಕೊತೇನೆ, ಈ ಒಂದು ಬಾರಿ ಇವಾಗ ಕಾಂಗ್ರೆಸ್ಸಿಗೆ ಕೊಟ್ಟಾಯಿತು, BJP ಕೊಟ್ಟಾಯಿತು, ಒಂದೇ ಒಂದು ಸಲ ಕುಮಾರಣ್ಣನವರಿಗೆ ಕೊಟ್ಟು ಅವ್ರಿಗೆ ಒಂದು ಜಯಸೀಲರನ್ನಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ 5 ವರ್ಷ ಅವರು ಕೆಲಸ ಮಾಡಲಿಲ್ಲ ಅಂತಂದರೆ ಮತ್ತೆ ಬೇರೆ ನಿಲುವು ನೀವು ತಗೊಳ್ಳಿ ದಯವಿಟ್ಟು. ಇವಾಗ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ತಮ್ಮ ಮೂಲಕ ನಾನು ಎಲ್ಲರನ್ನ ನಾನು ಮನವಿ ಮಾಡಿ. ಈ ವೇಳೆಯಲ್ಲಿ ಹಸಿರುವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚನ್ನಕೃಷ್ಣ, ಮರಳಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಧನಲಕ್ಷ್ಮಿ ಶೇಖರ್, ಉಪಾಧ್ಯಕ್ಷೆ ಪದ್ಮಾ ಕೆ ಸ್ವಾಮಿ, ಕೃಷ್ಣಮೂರ್ತಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ನಾಗಭೂಷಣ್, TAPCMS ಅಧ್ಯಕ್ಷ ಗುರುಪ್ರಕಾಶ್ ಇನ್ನಿತರರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಇಂದು ನಗರದಲ್ಲಿ ಬಿದ್ದ ಭಾರಿ ಮಳೆಯಿಂದಾಗಿ ನಗರದ 24ನೇ ವಾರ್ಡ್ನಲ್ಲಿರುವ ಬಹುತೇಕ ಮುಸ್ಲಿಂ ಸಮುದಾಯದ ಮನೆಗಳಿಗೆ ಚರಂಡಿ ನೀರು ನುಗ್ಗಿರುವ ಘಟನೆ ನಡೆದಿದೆ. ಕೋಲಾರ ನಗರದ 24ನೇ ವಾರ್ಡ್ನಲ್ಲಿ ಈ ಘಟನೆ ನಡೆದಿದೆ. ಮಳೆ ನೀರು ಬಂದು ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುತ್ತಿದ್ದರು. ಸ್ಥಳಕ್ಕೆ ನಗರಸಭಾ ಸದಸ್ಯ ಮಂಜುನಾಥ್ ಬರೆದಿದ್ದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಯುವಕರಾದ ತನ್ವೀರ್ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಈ ರೀತಿ ಮಳೆ ಬಂದು ಚರಂಡಿ ನೀರು ಮನೆಗಳಿಗೆ ನುಗ್ಗಿದ್ದು ಇಂತಹ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಂಜುನಾಥ್ ಕನಿಷ್ಠ ಸೌಜನ್ಯಕ್ಕಾದರೂ ಸ್ಪಂದಿಸಲಿಲ್ಲ ಅಂತ ಆರೋಪಿಸಿದರು. ಮಳೆ ಬಂದ್ರೆ ಎಲ್ಲ ಹೊರಟೋಗೈತೆ, ಅದ್ರಲ್ಲಿ 6 ತಿಂಗಳಲ್ಲಿ ನಾವು ಇದ್ದೀವಿ, ಯಾರು ನಮ್ಗೆ ಸಹಾಯ ಮಾಡೋರೇ ಇಲ್ಲ, ನಮ್ಮ ಬೀದಿಗೆ ಯಾರು ಮಾತಾಡೋದೇ ಇಲ್ಲ. ದಯವಿಟ್ಟು ಯಾರನ್ನು ಬಂದು ನಮಗೆ ಸ್ವಲ್ಪ ಸಹಾಯ ಮಾಡಿಕೊಡ್ರಿ. ನಾವು ಮಕ್ಕಳಿದೆ, ನಮ್ಮದು ಮನೆ, ನಮ್ಮ ಮನೆಯೆಲ್ಲ ಹೊರಟೋಗಿದೆ 3-4 ಸತಿ. ಹಲೋ, ನಮ್ಮ ಏರಿಯಾಗೆ
ನಮ್ಮ ಕೌನ್ಸಿಲರ್ ಏನೋ ಬರ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಹೇಳಿ ಸ್ವಲ್ಪ ಇದು ಒಂದು ಕಾಲುವೆ ರಾಜ ಕಾಲುವೆ ಇದೆಲ್ಲ ಸ್ವಲ್ಪ ಗೋಡೆ ಎಲ್ಲ ಕಡೆ ಬಿದ್ದೋಗಿದೆ ಅದೆಲ್ಲ ಸ್ವಲ್ಪ ಗೋಡೆ ಇದು ಕಮಿಷನರ್ ನಮ್ಮ ಮುನ್ಸಿಪಲ್ ಕಮಿಷನರ್ ಅವರು ಬಂದಿದ್ರು ಬಂದು ಹೇಳಿ ನಾಳೆಯಿಂದ ಶುರು ಮಾಡಿಬಿಡಿ ಅಂತ ಹೇಳಿದ್ದಾರೆ ಅವ್ರ ಇವ್ರಿಗೆ ನಮ್ಮ ಕೌನ್ಸಿಲರ್ಗೆ ಅವ್ರೇನು ರೆಡಿ ಮಾಡಿಲ್ಲ ಏನಿಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಹೇಳಿ ದಯವಿಟ್ಟು ಸ್ವಲ್ಪ ರೆಡಿ ಮಾಡಿಕೊಟ್ಬಿಡಿ ಅಂತ ಹೇಳಿ ನಮ್ಮ ಕಮಿಷನರ್ ಅವ್ರಿಗೇನು ನಾನು ದಯವಿಟ್ಟು ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಕೌನ್ಸಿಲರ್ಗೂ ಹೇಳ್ತಾ ಇದ್ದೀನಿ ಸ್ವಲ್ಪ ಏನೋ ಕಷ್ಟ ಬಿದ್ದು ಸ್ವಲ್ಪ ಓಡಾಡಿ ಸ್ವಲ್ಪ ಮಾಡಿಬಿಡಿ ಸರ್ ನಿಮಗೆ ದಯವಿಟ್ಟು ಮಳೆ ಬಂದರೆ ನಿಮ್ಗೆ ಏನೇನು ತೊಂದರೆ ಆಗ್ತಾಯಿದೆ ಸರ್ ನಮ್ಗೇನು ಮನೇನೆಲ್ಲ ಎಲ್ಲ ಊಟ ಮಾಡೋಂಗಿಲ್ಲ ಮಲ್ಕೊಳಂಗಿಲ್ಲ ಸರ್ ಮನೆಯಲ್ಲಿ ಎಲ್ಲ ಎಲ್ಲ ಮನೆಯಲ್ಲೇ ನೀರು ನುಗ್ತಾ ಇದೆ ಆಲ್ರೆಡಿ ಕೌನ್ಸಿಲರ್ಗೆ ಮೊದಲೇ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಕೌನ್ಸಿಲರ್ ಬರ್ತಾರೆ ಕರೆದ್ರೆ ಬರ್ತಾರೆ ಅವರು ಪಾಪ ಬರ್ತಾರೆ ಅವರು ಅವ್ರಿಗೆ ಈ ಗೋಡೆ ಸ್ವಲ್ಪ ಬಿದ್ದೋಗಿದೆಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ಗೋಡೆ ಸ್ವಲ್ಪ ಹಾಕಿ ಕೊಟ್ಬಿಡಿ ಅಂತ ಹೇಳ್ಬಿಡಿ ಸರ್ ನಮ್ಮ ಹೆಸರು ಏಜಾಸ್ ಪ್ರಶಾಂತ್ ಬಂದ್ಬಿಟ್ಟು ಜಾಸ್ತಿ ತೊಂದರೆ ಆಗ್ತದೆ ಯಾವಾಗ ಇದು ಮಾಡಿದ್ರನ್ನ ಇದನ್ನ ಮಾಡ್ತಾ ಇಲ್ಲ ನನಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಷ್ಟೇ ದಿನ ದಿನ ತೊಂದರೆ ನೋಡಿ ಮಕ್ಕಳು ಎಲ್ಲ ಆಚೆ ಕಡೆ ಬಂದ್ಬಿಟ್ಟು ನೀರು ಮನೆ ನದಿ ತುಂಬೋಗ್ಬಿಟ್ಟು ಎಲ್ಲ ಪರಿಸ್ಥಿತಿ ಹಂಗೆ ಆಗಿದೆ ಎಮ್ ಎಲ್ ಎನ ಟೆನ್ಷನ್ ತೊಗೊಂತ ಇಲ್ಲ ಎಂ ಪಿನ ಟೆನ್ಷನ್ ತೊಗೊಂತ ಇಲ್ಲ ನಮ್ದು ವಾದ ಯಾಕೆ ಹೇಳ್ಕೊಳ್ಳೋ ಅಷ್ಟೇ ಇಲ್ಲ ಹಂಗಾಗ್ತಾ ನಿಮ್ಮ ಕೌನ್ಸಿಲರ್ಗೆ ಎಷ್ಟು ಜನಕ್ಕೆ ಕಂಪ್ಲೇಂಟ್ ಎಲ್ಲ ಮಾಡಿದಿರಲ್ಲ ನಮ್ಮ ಕೌನ್ಸಿಲರ್ಗೆ ಪರವಾಗಿಲ್ಲ ಮಾಡಿದ್ದೀನಿ ನಮ್ಮ ಕೌನ್ಸಿಲರ್ ಅವ್ರ ಕೈನಲ್ಲಿ ಎಷ್ಟು ಮಾತ್ರ ಆಗ್ತದೆ ಅಷ್ಟು ಮಾತ್ರ ಮಾಡಿ ಹೋಗ್ತಾ ಇದ್ದಾನೆ ಅದು ಮುನ್ಸಿಪಾಲ್ಟಿನಲ್ಲಿ ಕಮಿಷನರ್ ಬಂದಿದ್ದೆ ಅಲ್ಲ ಪಾಪ ಅವ್ರನ್ನ ಒಳ್ಳೆ ಅವ್ರ ಪಾಪ ಬನ್ನಿ 100 ಸಲ ಕೆಲಸ ಮಾಡಿಸಿದ್ರು ಪಾಪ ಈ ವೇಳೆ ತೌಸಿಫ್ ಫಜಲು ಏಜಾಜ್ ಅಸ್ಲಾಂ ಮನು ಇಲಿಯಾಜ್ ಮೋಯಿನ್ ಸಾದಿಕ್ ತಾಜ್ ಉಪಸ್ಥಿತರಿದ್ದರು ಲಕ್ಷ್ಮೀಪತಿ ಅಮೋಘ ಟಿವಿ ಕೋಲಾರ ಲಂಬಾಣಿ ತಾಂಡಗಳಲ್ಲಿ ದೀಪಾವಳಿ ಹಬ್ಬ ಬಂತೆಂದರೆ ಸಂಭ್ರಮ ಮನೆ ಮಾಡುತ್ತದೆ ಹಬ್ಬದಲ್ಲಿ ಬಂಜಾರ ಶ್ರೀಮಂತ ಸಂಸ್ಕೃತಿಯು ಅನಾವರಣಗೊಳ್ಳುತ್ತದೆ ದೀಪಾವಳಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳದೇ ಕಾರುಬಾರು ಇವರು ಆಚರಿಸುವ ಮೇರಾ ಆಚರಣೆಯು ದೀಪಾವಳಿಗೆ ಮೆರವು ತರುತ್ತದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಕಾರ್ಯಕಟ್ಟೆ ತಾಂಡದ ದೀಪಾವಳಿ ಈ ವರ್ಷದ ತಾಲೂಕಿನಲ್ಲಿ ಎಲ್ಲರ ಗಮನ ಸೆಳೆದಿದೆ ಈ ತಾಂಡದವರು ಅದೆಷ್ಟು ದೂರದ ಊರುಗಳಲ್ಲಿದ್ದರೂ ಸಹ ತಪ್ಪದೆ ದೀಪಾವಳಿ ಹಬ್ಬಕ್ಕೆ ಬಂದು ತಾಂಡ ಸೇರುತ್ತಾರೆ ದೀಪಾವಳಿ ಹಬ್ಬದ ಜೊತೆಗೆ ಹಿರಿಯರ ಹಬ್ಬವನ್ನು ಆಚರಿಸುತ್ತಾರೆ ದೀಪಾವಳಿ ದಿನ ಗ್ರಾಮದ ಮುತ್ತೈದರೆಲ್ಲ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಹಸುವಿಗೆ ದೀಪ ಬೆಳಗಿ ಪ್ರಾರ್ಥಿಸುತ್ತಾರೆ ಬಳಿಕ ಮನೆ ಮನೆಗೂ ತೆರಳಿ ದೀಪದ ಬೆಳಕು ಹಚ್ಚಿ ದೀಪಾವಳಿಯ ಶುಭಾಶಯ ಕೋರುತ್ತಾರೆ ಅದರಂತೆ ಈ ವರ್ಷವೂ ಗ್ರಾಮದ ಯುವತಿಯರು ಉಪವಾಸ ವ್ರತಗೈದು ಪೂಜೆ ಸಲ್ಲಿಸಿದರು ನಂತರ ಸಾಂಪ್ರದಾಯಿಕ ಉಡುಪುಗಳನ್ನ ತೊಟ್ಟು ತಮ್ಮ ಸಂಸ್ಕೃತಿ ಬಿಂಬಿಸುವ ಗೀತೆಗಳನ್ನ ರಾಗಬದ್ಧವಾಗಿ ಹಾಡುತ್ತಾ ಊರಾಚೆ ತೆರಳಿ ತಂಗಡೆ ಹೂಗಳನ್ನ ಕೊಯ್ದು ತಂದರು ಮನೆಯ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಅಂಗಳದಲ್ಲಿ ರಂಗೋಲಿ ಬಿಡಿಸಿ ಮಣ್ಣಿನ ಹಣತೆಯಲ್ಲಿ ಎಣ್ಣೆಯ ದೀಪ ಹಚ್ಚಿಸಿದರು ಸಗಣಿ ಬೆನಕನನ್ನ ಮಾಡಿ ತಂಡೆಗೆ ಹೂವಿನಿಂದ ಸಿಂಗರಿಸಿ ತಾಂಡದ ಪ್ರತಿ ಮನೆ ಬಾಗಿಲ ಬಳಿ ಇಟ್ಟು ಸದಾ ಶಾಂತಿ ಸುಖ ನೆಲೆಸಿರಲಿ ಎಂದು ಪ್ರಾರ್ಥಿಸಿ ದೀಪ ಹಚ್ಚಿದರು ಜೊತೆ ನಗರ ಪ್ರದೇಶದಲ್ಲಿದ್ದಂಥ ಯುವಕ ಯುವತಿಯರಿರ್ಬೋದು ಎಲ್ಲರೂ ಕೂಡ ಇವತ್ತು ಈ ಒಂದು ಗ್ರಾಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಏನು ತಂಗಡಿಯ ಹೂ ಅಂತ ಹೇಳ್ತಾರೆ ಈ ಒಂದು ಹೂವನ್ನು ಹೊಲದಲ್ಲಿ ಎಲ್ಲ ಯುವತಿಯರು ಹೋಗಿ ಇಟ್ಕೊಂಬಂದು ಪ್ರತಿ ಮನೆಗಳಿಗೆ ದೀಪವನ್ನು ಕೊಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ರಾತ್ರಿ ಹೊಸ ಬಟ್ಟೆ ತೊಟ್ಟು ಪ್ರತಿ ಮನೆಗೆ ತೆರಳಿ ಲಂಬಾಣಿ ಜನಾಂಗದ ಸಾಂಪ್ರದಾಯಿಕ ಹಾಡುಗಳನ್ನ ಹಾಡುತ್ತಾ ಈ ಮನೆಯ ಹಿರಿಯರಿಗೆ ವರ್ಷದ ಹಡೇರ್ಕೋರ್ ಧವಾಳಿ ಬಾಬು ತೋನೆ ಮೇರಾ ಆಯಿ ತೋನೆ ಮೇರಾ ಹಾಡು ಹೇಳುತ್ತಾ ಮೇರಾ ಶುಭಾಶಯ ಕೋರಿದರು ಅದಲ್ಲದೆ ಮನೆಯಲ್ಲಿನ ಎಲ್ಲರ ಹೆಸರನ್ನ ಹೆಸರಿಸಿ ಅವರಿಗೆ ದೀಪಾವಳಿ ಮೇರಾ ಹೇಳುತ್ತಾ ಅವರು ಕೊಟ್ಟ ಉಡುಗೊರೆ ಪಡೆದು ಮುಂದಿನ ಮನೆಗೆ ತೆರಳುವ ಈ ವಿಶಿಷ್ಟ ಆಚರಣೆ ದೀಪಾವಳಿಗೆ ಮೆರುಗು ತಂದಿದೆ
ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.